ಇನ್ನು ಇಗ್ಗಾಲೂರು ಜಲಾಶಯಕ್ಕೆ ಮಾಜಿ ಸಿಎಂ ಎಚ್ ಡಿ ಕೆ ಭೇಟಿಯನ್ನು ಕೊಡ್ತಾರೆ. ದೇವೇಗೌಡ ಬ್ಯಾರೇಜ್ ಅಂತ ಹೇಳಿ ಇದು ಪ್ರಖ್ಯಾತಿಯನ್ನು ಪಡೆದಿದೆ. ಇಗ್ಗಲೂರು ಬ್ಯಾರೇಜ್ ಇದರ ವೀಕ್ಷಣೆ ಮಾಡ್ತಾರೆ. ಆಮೇಲೆ ಕಾಡಾನೆ ದಾಳಿ ಕುರಿತು ಅರಣ್ಯ ಇಲಾಖೆ ಕ್ರಮದ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಕಾಡಾನೆಗಳು ಇತ್ತೀಚೆಗೆ ದಾಳಿ ಜಾಸ್ತಿ ಆಗ್ತಾ ಇದೆ. ರಾಮನಗರ ಚನ್ನಪಟ್ಟಣ ತಾಲೂಕಿನಲ್ಲಿ ನಿರಂತರವಾಗಿ ಕಾಡಾನೆಗಳು ದಾಳಿ ಮಾಡ್ತಾ ಇದ್ದಾವೆ, ಮನುಷ್ಯರನ್ನ ಬಲಿ ತೆಗೆದುಕೊಳ್ತಾ ಇದ್ದಾವೆ, ಬೆಳೆಗಳನ್ನ ನಾಶ ಮಾಡ್ತಿದ್ದಾವೆ, ಗ್ರಾಮಗಳಿಗೆ ದಾಂಗುಡಿ ಇಡ್ತಿದ್ದಾವೆ. ಹಾಗಾಗಿ ಆ ದಾಳಿಯನ್ನು ತಡೆಗಟ್ಟೋಕೆ ಕೈಗೊಂಡ ಕ್ರಮಗಳೇನು ಅನ್ನೋದನ್ನು ಪರಿಶೀಲನೆ ಮಾಡಲಿದ್ದಾರೆ. ಇನ್ನು ದುಂತೂರು ಗ್ರಾಮದಲ್ಲಿ ಅರಣ್ಯಾಧಿಕಾರಿಗಳ ಜೊತೆ ಮಾಜಿ ಸಿಎಂ ಎಚ್ ಡಿ ಕೆ ಸಭೆಯನ್ನು ಮಾಡ್ತಾರೆ. ಕಾಡಾನೆಗಳ ದಾಳಿ ಇತ್ತೀಚೆಗೆ ಏನು ಜಾಸ್ತಿ ಆಗ್ತಿದೆ ಅದರ ಬಗ್ಗೆ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ, ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ. ಅದರಲ್ಲೂ ಇವತ್ತು ಇಗ್ಗಲೂರು ಜಲಾಶಯ ಏನಿದೆ ಅದು ದೇವೇಗೌಡರ ಬ್ಯಾರೇಜ್ ಅಂತೇಳಿ ಹೆಸರು ಕರೀತಾರೆ. ಬಟ್ಟಿಗೆ ಅಲ್ಲೂ ಅದನ್ನು ಕೂಡ ವೀಕ್ಷಣೆಯನ್ನು ಮಾಡ್ತಾರೆ, ಯಾವ ರೀತಿಯಾದಂತಹ ನೀರು ಸಂಗ್ರಹಣೆ ಆಗಿದೆ ಅಂತೇಳಿ. ಅದಾದ ಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ಮಾಡ್ತಾರೆ. ಯಾಕಂದರೆ ರಾಮನಗರ ಚನ್ನಪಟ್ಟಣ ಭಾಗದಲ್ಲಿ ನಿರಂತರವಾಗಿ ಕಾಡಾನೆಗಳು ದಾಳಿ ಮಾಡ್ತಿದ್ದಾವೆ, ಲಗ್ಗೆ ಇಡ್ತಿದ್ದಾವೆ, ಮನುಷ್ಯರ ಮೇಲೆ ದಾಳಿ ಮಾಡ್ತಿದ್ದಾವೆ, ಕಾಡಿನಿಂದ ನಾಡಿಗೆ ದಾಂಗುಡಿಯನ್ನು ಇಟ್ಟು ಸಾಕಷ್ಟು ಅವಾಂತರವನ್ನು ತಂದೊಡ್ತಾ ಇದ್ದಾವೆ ಕಾಡಾನೆಗಳು. ಹಾಗಾಗಿ ಅದು ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಕೆಲವೊಂದಿಷ್ಟು ಸೂಚನೆಗಳನ್ನು ಸಲಹೆಗಳನ್ನು ಕೊಡಲಿದ್ದಾರೆ. ಯಾಕಂದರೆ ಇತ್ತೀಚೆಗೆ ನಾವು ಗಮನಿಸಿದ್ವಿ, ರಾಮನಗರ ಮತ್ತು ಚನ್ನಪಟ್ಟಣ ಭಾಗದಲ್ಲಿ ಕಾಡಾನೆಗಳ ಹಾವಳಿಯಿಂದಾಗಿ ಜನ ಯಾವ ರೀತಿಯಾಗಿ ಅರಣ್ಯಾಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರ ಹಾಕ್ತಿದ್ರು ಅಂತ, ಅದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಗಮನಕ್ಕೂ ಕೂಡ ಬಂದಿದೆ. ಕಾಡಾನೆಗಳ ಹಾವಳಿಗೆ ಬ್ರೇಕ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಭೆಯನ್ನು ನಡೆಸಲಿದ್ದಾರೆ.